ಮಡಕೆಯ ಮಾಡುವರೆ ಬಂದೆ ಮೊದಲು ಮಡಕೆಯ ಮಾಡುವರೆ ಬಂದೆ ಮೊದಲು ತೊಡಿಗೆಯ ಮಾಡುವರೆ ಒಂದೆ ಮೊದಲು ಮಡಕೆಯ ಮಾಡುವರೆ ಬಂದೆ ಮೊದಲು ತೊಡಿಗೆಯ ಮಾಡುವರೆ ಒಂದೆ ಮೊದಲು ಶಿವ ಪಥವರಿ ವಡೆ ಗುರು ಪಥ ಮೊದಲು ಶಿವ ಪಥವರಿ ವಡೆ ಗುರು ಪಥ ಮೊದಲು ಕೂಡಲ ಸಂಗಮ ದೇವರ ನರಿ ವಡೆ ಕೂಡಲ ಸಂಗಮ ದೇವರ ನರಿ ವಡೆ ಶರಣರ ಸಂಗವೇ ಮೊದಲು ಶರಣರ ಸಂಗವೇ ಮೊದಲು ಮಡಕೆಯ ಮಾಡುವರೆ ಮುಂದೆ ಮೊದಲು ಮಡಕೆಯ ಮಾಡುವರೆ ಮುಂದೆ ಮೊದಲು ತೊಡಿಗೆಯ ಮಾಡುವರೆ ಮುಂದೆ ಮೊದಲು ಮಡಕೆಯ ಮಾಡುವರೆ ಮುಂದೆ ಮೊದಲು ತೊಡಿಗೆಯ ಮಾಡುವರೆ ಮುಂದೆ ಮೊದಲು ಗುರು ಒಬ್ಬನೇ ಗುರು ಒಬ್ಬನೇ ಆದರೂ ಕೂಡ ಜನರೆಲ್ಲರೂ ಬೇರೆ ಬೇರೆ ಗುರುಗಳನ್ನು ಪಡೆದಿರ್ತಾರೆ ಬೇರೆ ಬೇರೆ ಗುರುಗಳು ಬಂದಿರ್ತಾರೆ ಅವರೆಲ್ಲ ಮಾರ್ಗದರ್ಶನ ಕೊಡ್ತಿರ್ತಾರೆ ಗುರುಭಕ್ತಿಯ ಬಗ್ಗೆ ಕೂಡ ಹೇಳಿಬಿಟ್ಟಿರ್ತಾರೆ ಆದ್ದರಿಂದ ಇವರೆಲ್ಲ ಗುರುಭಕ್ತಿಯನ್ನು ಬೆಳೆಸ್ಕೊಳ್ತಾ ಇರ್ತಾರೆ ಭಕ್ತಿ ಬೆಳೀತಾ ಬೆಳೀತಾ ಒಂದು ಬಗೆಯ ಶ್ರದ್ಧೆ ಬೆಳೆಯುತ್ತೆ ಶ್ರದ್ಧೆ ಜೊತೆಯಲ್ಲಿ ಕೆಲವು ಸರ್ತಿ ವಿಚಾರ ಶಕ್ತಿ ಕಡಿಮೆ ಆದಾಗ ಅಂಧಶ್ರದ್ಧೆ ಆಗಿಬಿಡುತ್ತೆ ಆಗ ಅವನು ನನ್ನ ಗುರು ಅಂತ ಇವನು ಗುರು ಅವನು ಇನ್ನೊಬ್ಬ ನನ್ನ ಗುರುವೇ ಶ್ರೇಷ್ಠ ಇದ್ಯಾರು ಹೇಳ್ಕೊಟ್ಟಿದ್ದು ಯಾವ ಗುರುಗಳು ಹೇಳ್ಕೊಟ್ಟಿರಲಿಲ್ಲ ಸುಮ್ಮನೆ ಗುರು ಭಕ್ತಿ ಇಟ್ಕೊಂಡು ಮುಂದುವರಿಯ ಅಂತ ಹೇಳಿದ್ರು ನನ್ನ ಗುರು ನನ್ನ ಗುರು ನನ್ನ ಗುರು ನನ್ನ ಗುರು ನನ್ನ ಗುರು 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 ಜಾಸ್ತಿ ಆಗ್ತದೆ ಈ ತರದ ಪೈಪೋಟಿ ಹೀಗೆ ಈ ಧಾರ್ಮಿಕ ಜೀವನ ಆಧ್ಯಾತ್ಮಿಕ ಜೀವನ ಇಲ್ಲೆಲ್ಲ ತೊಡಕುಗಳು ಬರುತ್ತೆ ಸುಮ್ಮನೆ ನಾನು ನನ್ನದು ಅನ್ನೋದು ಯಾತಕ್ಕೆ ತಿಳುವಳಿಕೆ ಸಾಲದು ಆ ತಿಳುವಳಿಕೆಯನ್ನು ಕೊಡ್ತಾರೆ ಮುಪ್ಪಿನ ಷಡಕ್ಷರಿ ಎಂಬುವರು ಹೇಗೆ ಹೇಗೆ ಕೊಡ್ತಾರೆ ನೋಡಿ ಸಕಲ ಕೆಲ್ಲಕ್ಕೆ ನೀನೇ ಅಕಳಂಕ ಗುರುವೆಂದು ನಿಖಿಲ ಶಾಸ್ತ್ರವು ಪೇಳುತ್ತಿರಲರಿದೇನು ಅವರವರ ದರ್ಶನಕ್ಕೆ ಅವರವರ ದೇಶದಲ್ಲಿ ಅವರವರಿಗೆಲ್ಲ ಗುರು ನೀನೊಬ್ಬನೇ ಅವರವರ ಭಾವಕ್ಕೆ ಅವರವರ ಅರ್ಚನೆಗೆ ಅವರವರ ಭಾವಕ್ಕೆ ಅವರವರ ಅರ್ಚನೆಗೆ ಅವರವರಿಗೆ ದೇವ ನೀನೊಬ್ಬನೇ ಸಕಲ ಕೆಲ್ಲಕ್ಕೆ ನೀನೇ ಅಕಳಂಕ ಗುರುವೆಂದು ನಿಖಿಲ ಶಾಸ್ತ್ರವು ಪೇಳುತ್ತಿರಲರಿದೇನು ಹೋರಾಟ ವೀಕ್ಷಿಸಲು ಬೇರಾದೆಯಲ್ಲದೆ ಬೇರುಂಟೆ ಜಗದೊಳಗೆ ಎಲೆ ದೇವನೇ ಆರು ಅರಿಯರು ನೀನು
ಬೇರಾದ ಪರಿಗಳನು ಆರು ಅರಿಯರು ನೀನು ಬೇರಾದ ಪರಿಗಳನು ಮಾರಾರಿ ಶಿವ ಷಡಕ್ಷರಿಲಿಂಗವೇ ಸಕಲ ಕೆಲ್ಲಕ್ಕೆ ನೀನೆ ಅಕಲಂಕ ಗುರುವೆಂದು ಸಕಲ ಕೆಲ್ಲಕ್ಕೆ ನೀನೆ ಅಕಲಂಕ ಗುರುವೆಂದು ನಿಖಿಲ ಶಾಸ್ತ್ರವು ಬೇಡು ತೀರಲರೆದೆನು ಸಕಲ ಕೆಲ್ಲಕ್ಕೆ ನೀನೆ ಅಕಲಂಕ ಗುರುವೆಂದು ನಿಖಿಲ ಶಾಸ್ತ್ರವು ಬೇಡು ತೀರಲರೆದೆನು ದೇಶದಲ್ಲಿ ಅವರವರ ದರ್ಶನಕ್ಕೆ ಅವರವರ ದೇಶದಲ್ಲಿ ಅವರವರಿಗೆಲ್ಲ ಗುರು ನೀನೊಬ್ಬನೇ ಅವರವರ ಭಾವಕ್ಕೆ ಅವರವರ ಚನೆಗೆ ಅವರವರ ಭಾವಕ್ಕೆ ಅವರ ಅವರವರಿಗೆ ದೇವ ನೀನೊಬ್ಬನೇ ಸಕಲ ಕೆಲ್ಲಕ್ಕೆ ನೀನೆ ಅಕಲಂಕ ಗುರುವೆಂದು ಸಕಲ ಕೆಲ್ಲಕ್ಕೆ ನೀನೆ ಅಕಲಂಕ ಗುರುವೆಂದು ನಿಖಿಲ ಶಾಸ್ತ್ರವು ಕೇಳುತ್ತಿರಲರೆದೆನು ಸಕಲ ಕೆಲ್ಲಕ್ಕೆ ನೀನೆ ಅಕಲಂಕ ಗುರುವೆಂದು ನಿಖಿಲ ಶಾಸ್ತ್ರವು ಬೇಡುತ್ತಿರಲರೆದೆನು ಮನಮುಟ್ಟುವ ಮಾತ್ರ ಆಡ್ತಕ್ಕಂಥದ್ದು ಎಲ್ರಿಗೂ ಸಾಧ್ಯವಿಲ್ಲ. ಶರಣರು ಪರಮಾದ್ಭುತವಾದಂತಹ ಸಾಧನಾ ಜೀವನವನ್ನು ನಡೆಸಿ ಕ್ರಮಬದ್ಧವಾದಂತಹ ಜೀವನವನ್ನು ನಡೆಸಿ ಸಿದ್ಧರಾದವರು. ಅವರು ಒಮ್ಮೆಲೆ ಇದ್ದಕ್ಕಿದ್ದಂತೆ ಸಿದ್ಧರಾಗಿ ನಿರ್ಮಾಣಗೊಂಡದ್ದಲ್ಲ, ಅಥವಾ ಸಿದ್ಧರಾಗಿಯೇ ಮೇಲಿಂದ ಬಿದ್ದವರು ಅಲ್ಲ. ಇದು ಬಹಳ ಮುಖ್ಯ. ಆದ್ರಿಂದಲೇ ಶರಣ ಸಾಹಿತ್ಯದಲ್ಲಿ ಸಾಧನೆಯ ಬಗ್ಗೆ ಅತ್ಯಂತ ವಿಶದವಾದಂತಹ ಸೂಕ್ಷ್ಮ ವಿಚಾರಗಳು ಸೇರಿಕೊಂಡಿವೆ. ಆ ಸಾಧನೆಯ ತೀಕ್ಷ್ಣತೆಯನ್ನು ನಾವೇನಾದರೂ ಗಮನಿಸುವುದಕ್ಕೆ ಸಾಧ್ಯವಾದರೆ ಆ ಸಾಧನಾ ವೈಭವವನ್ನು ಅಧ್ಯಯನ ಮಾಡುವುದೇ ನಮ್ಮ ಸಾಧನೆಯಾಗಿಬಿಡ್ತದೆ. ಆದರೆ ಯಾರಿದ್ದಾರೆ ಓದುವವರು? ಬಿಡು ಬಿಡು ವಾಕ್ಯಗಳು ಡಂಬವ. ಸರ್ಪಭೂಷಣ ಶಿವಯೋಗಿ, ಸರ್ಪಭೂಷಣ ಶಿವಯೋಗಿ
ಕುಂಡಲಿನಿ ಶಕ್ತಿ ಸರ್ಪಸ್ವರೂಪ ಅದು ಅವರಲ್ಲಿ ಜಾಗೃತವಾಗಿದ್ದು ಶಿವಯೋಗಿ. ಜಾಗೃತ ಚೇತನರಲ್ಲಿ ಅವರ ವಿಗ್ರಹವನ್ನು ನಿರ್ಮಾಣ ಮಾಡಿದಾಗ ಪ್ರತಿಯೊಬ್ಬರ ಜಾಗೃತ ಚೇತನರ ಹಿಂದ್ಗಡೆ ಒಂದು ಸರ್ಪ, ಒಂದು ಮುಖದ ಸರ್ಪ, ಮೂರು ಹೆಡೆಯ ಸರ್ಪ, ಐದು ಹೆಡೆಯ ಸರ್ಪ ಮಾಡೋ ಕ್ರಮ ಉಂಟು. ಅದರ ಅರ್ಥ ಅವರು ಜಾಗೃತ ಚೇತನರು ಅಂತ. ಕುಂಡಲಿನಿ ಶಕ್ತಿ ಜಾಗೃತವಾಗಿ ಹೆಡೆ ಬಿಚ್ಚಿ ಆ ಸರ್ಪ ಎಷ್ಟು ಜಾಗೃತವಾಗಿರ್ತದೆ ಗೊತ್ತೇನೋ? ಅದು ಹೀಗೆ ಇದ್ದಾಗ ನೀವು ಈ ಕಡೆ ಸದ್ದು ಮಾಡಿ ಸರ್ಕನೆ ಈ ಕಡೆ ತಿರುಕೊಳ್ತದೆ, ಸರ್ಕನೆ ಈ ಕಡೆ ತಿರುಕೊಳ್ತದೆ. ಅದಕ್ಕೋಸ್ಕರವೇ ಆ ಸರ್ಪವನ್ನು ಸಂಕೇತವಾಗಿ ತೆಗೆದುಕೊಳ್ಳಲಾಗಿದೆ. ಶಿವ ನಿತ್ಯ ಜಾಗೃತ ಎಂಬುದಕ್ಕೆ ಅವನ ಮೈತುಂಬ ಸರ್ಪ, ಸರ್ಪವೇ ಅವನ ಭೂಷಣ. ಆ ಯೋಗಿ, ಶಿವಯೋಗಿ ಸಾಧನೆಯನ್ನು ಯಾವ ರೀತಿಯಲ್ಲಿ ಮಾಡಬೇಕು ಅಂತನ್ನೋದನ್ನು ಹೇಳ್ತಾರೆ ನೋಡಿ. ಬಿಡು ಬಿಡು ಬಾಯದೊಳು ಡಂಬವ ಮಾನಸದೊಳು ಎಡೆಬಿಡದಿರು ಶಂಭುವ. ಬಾಹ್ಯದ ಡಂಬ ಅಂದರೆ ರುದ್ರಾಕ್ಷಿ ಮಾಲೆ, ಹಣೆಗೆ ತಿಲಕ, ಗಡ್ಡ, ಜಡೆ, ಪಾದುಕೆ, ವೇಷ. ನಮ್ಮದು ಕೂಡ ಇದೊಂದು ವೇಷ. ಇದು ಕೂಡ ಬೇಕಾಗಿಲ್ಲ ಒಂದು ದೃಷ್ಟಿಯಿಂದ, ಒಂದು ದೃಷ್ಟಿಯಿಂದ ಬೇಕಾಗತ್ತೆ. ಯಾತಕ್ಕೆ ಅಂತ ಹೇಳಿದ್ರೆ ಜನ ನಮ್ಮ ಬಳಿಗೆ ಬರುವಾಗ ಸ್ವಲ್ಪ ಎಚ್ಚರ ವಹಿಸ್ತಾರೆ. ಇವರು ತ್ಯಾಗ ಮಾಡಿದವರು, ಆದ್ದರಿಂದ ಇವರೊಂದಿಗೆ ಸರಸ ಸಲ್ಲದು ಅಂತ ಸ್ವಲ್ಪ ಎಚ್ಚರಿಕೆಯಿಂದ ಇರ್ತಾರೆ. ಆದ್ದರಿಂದ ಈ ಸಂಕೇತ ಬೇಕು. ಇನ್ನೊಂದು ಎಚ್ಚರ ಕೂಡ ಇದೆ. ಎಷ್ಟೋ ಜನ ಈ ಥರ ಬಟ್ಟೆ ಹಾಕ್ಕೊಂಡು ಏನೇನೋ ಮಾಡಿದ್ದಾರೆ ಇವರು, ಎಂಥವರು ಏನೋ ಸ್ವಲ್ಪ ಎಚ್ಚರವಾಗಿದ್ದರೆ ಒಳ್ಳೆಯದು ಅಂತ ಹಾಗೂ ಇದೆ. ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಓ ಬಿಯರ್ಡ್, ಓ ಹೋಲಿ ಬಿಯರ್ಡ್, ಹೌ ಮೆನಿ ಸಿನ್ಸ್ ಯು ಆರ್ ಹೈಡಿಂಗ್ ಬಿಹೈಂಡ್. ಓ ಗಡ್ಡವೇ, ಎಂಥ ಗುಡ್ಡದಂಥ ಪಾಪವನ್ನು ಅಡಗಿಸಿ ಇಟ್ಕೊಂಡಿದ್ದೇವೋ ನೀನು. ಈ ವೇಷಭೂಷಣ ಎಲ್ಲ ಈ ಥರದ ಒಂದು ಸ್ಥಿತಿಯನ್ನು ಒದಗಿಸಿಕೊಟ್ಟಿವೆ. ಜನರಿಗೆ ನಾವು ಸಂತರಂತೆ ಕಾಣಿಸಿಕೊಂಡ್ರೆ ಆಯಿತು. ಜನರನ್ನು ಮರಳುಗೊಳಿಸುವುದಕ್ಕೆ ಬಹಳ ಸುಲಭ, ಆದರೆ ಜನಾರ್ದನ ಹಾಗೆ ಒಪ್ಪ್ಯಾನೆ? ಆದ್ರಿಂದ ಹೇಳ್ತಾ ಇದ್ದಾರೆ, ಮನದೊಳು ವಂಚಿಸಿ ಹೊರಗೆ ಕೀರ್ತಿಯ ಪಡೆದರೆ ಶಿವ ನಿನ ಗೋಲಿಯನು ಮರುಳೆ. ಬಿಡು ಬಿಡು ಬಾಯದೊಳು ಡಂಬವ ಮಾನಸದೊಳು ಎಡೆ ಬಿಡದಿರು ಶಂಭುವ. ಜನ ಕಂಜಿ ನಡೆಕೊಂಡರೇನುಂಟು ಲೋಕದಿ, ಮನ ಕಂಜಿ ನಡೆಕೊಂಬುದೇ ಚಂದ. ಜನರೇನ ಬಲ್ಲರು ಒಳಗಾಗೋ ಕೃತ್ಯವ, ಮನವರಿಯದ ಕಳ್ಳತನವಿಲ್ಲವಲ್ಲ. ಬಿಡು ಬಿಡು ಬಾಯದೊಳು ಡಂಬವ ಮಾನಸದೊಳು ಎಡೆ ಬಿಡದಿರು ಶಂಭುವ. ಮನದಲ್ಲಿ ಶಿವತ ಮನೆ ಮಾಡಿಕೊಂಡಿಹ, ಮನದಲ್ಲಿ ಶಿವತ ಮನೆ ಮಾಡಿಕೊಂಡಿಹ, ಮನ ಮೆಚ್ಚಿ ನಡೆದರೆ ಶಿವತ ಮೆಚ್ಚುವ, ಮನದಲ್ಲಿ ಶಿವತ ಮನೆ ಮಾಡಿಕೊಂಡಿಹ, ಮನ ಮೆಚ್ಚಿ ನಡೆದರೆ ಶಿವತ ಮೆಚ್ಚುವ, ಮನ ಕಂಜಿ ನಡೆಯದೆ ಜನ ಕಂಜಿ ನಡೆದರೆ ಮನದಾಣ್ಮ ಗುರು ಸಿದ್ಧ ಮರೆಯಾಗುನಲ್ಲ. ಬಿಡು ಬಿಡು ಬಾಯದೊಳು ಡಂಬವ ಮಾನಸದೊಳು ಎಡೆ ಬಿಡದಿರು ಶಂಭುವ. ಬಿಡು ಬಿಡು ಬಾಯದೊಳು
ಪಾಳೆದರೆ ಶಿವ ನಿನಗೋಲಿಯನು ಮರುಳೆ ಮನದೊಳು ವಂಚಿಸಿ ಹೊರಗೆ ನಿಕೀತಿಯ ಪಾಳೆದರೆ ಶಿವ ನಿನಗೋಲಿಯನು ಮರುಳೆ ಬಿಡು ಬಿಡು ಬಾಯದೊಳು ಶಂಭವ ಮಾನಸದೊಳು ಎಡೆ ಬಿಡದಿರು ಶಂಭು ಜನ ಕಂಜಿ ನಡೆಕೊಂಡರೆನುಂಟು ಲೋಕದಿ ಜನ ಕಂಜಿ ನಡೆಕೊಂಡರೆನುಂಟು ಲೋಕದಿ ಮನ ಕಂಜಿ ನಡೆಕೊಂಬುದೇ ಚಂದ ಜನ ಕಂಜಿ ನಡೆಕೊಂಡರೆನುಂಟು ಲೋಕದಿ ಮನ ಕಂಜಿ ನಡೆಕೊಂಬುದೇ ಚಂದ ಜನರಿನ ಬಲ್ಲರು ಒಳಗಾಗು ಕೃತ್ಯವ ಜನರಿನ ಬಲ್ಲರು ಒಳಗಾಗು ಕೃತ್ಯವ ಮನವರಿಯದ ಕಳ್ಳತನವಿಲ್ಲವಲ್ಲ ಜನರಿನ ಬಲ್ಲರು ಒಳಗಾಗು ಕೃತ್ಯವ ಮನವರಿಯದ ಕಳ್ಳತನವಿಲ್ಲವಲ್ಲ ಬಿಡು ಬಿಡು ಬಾಯದೊಳು ಮಾನಸದೊಳು ಎಡೆ ಬಿಡದಿರು ಶಂಭುವ ಬಿಡು ಬಿಡು ಬಾಯದೊಳು ಡಂಭವ ಮಾನಸದೊಳು ಎಡೆ ಬಿಡದಿರು ಶಂಭುವ ಮನದಲ್ಲಿ ಶಿವತ ಮನೆ ಮಾಡಿಕೊಂಡಿಹ ಮನದಲ್ಲಿ ಶಿವತ ಮನೆ ಮಾಡಿಕೊಂಡಿಹ ಮನ ಮೆಚ್ಚಿ ನಡೆದರೆ ಶಿವತ ಮೆಚ್ಚುವ ಮನದಲ್ಲಿ ಶಿವತ ಮನೆ ಮಾಡಿಕೊಂಡಿಹ ಮನ ಮೆಚ್ಚಿ ನಡೆದರೆ ಶಿವತ ಮೆಚ್ಚುವ ಮನ ಕಂಜಿ ನಡೆಯದೆ ಜನ ಕಂಜಿ ನಡೆದರೆ ಮನ ಕಂಜಿ ನಡೆದರೆ ಜನ ಕಂಜಿ ನಡೆದರೆ ಮನದಾಡುವ ಸುರು ಸಿದ್ಧ ಮರೆಯಾಗನಲ್ಲ ಮನ ಕಂಜಿ ನಡೆಯದೆ ಜನ ಕಂಜಿ ನಡೆದರೆ ಮನದಾಣ್ಮ ಗುರು ಸಿದ್ಧ ಮರೆಯಾಗನಲ್ಲ ಬಿಡು ಬಿಡು ಬಾಯದೊಳು ಡಂಭವ ಮಾನಸದೊಳು ಎಡೆ ಬಿಡದಿರು ಶಂಭುವ ಬಿಡು ಬಿಡು ಬಾಯದೊಳು ಡಂಭವ ಮಾನಸದೊಳು ಎಡೆ ಬಿಡದಿರು ಶಂಭುವ ಮನದೊಳು ವಂಚಿಸಿ ಹೊರಗೆ ನೀ ಕೀರ್ತಿಯ ಪಾಳೆದರೆ ಶಿವ ನಿನಗೋಲಿಯನು ಮರುಳೆ ಮನದೊಳು ವಂಚಿಸಿ ಹೊರಗೆ ನೀ ಕೀರ್ತಿಯ ಪಾಳೆದರೆ ಶಿವ ನಿನಗೋಲಿಯನು ಮರುಳೆ ಬಿಡು ಬಿಡು ಬಾಯದೊಳು ಡಂಭವ ಮಾನಸದೊಳು ಎಡೆ ಬಿಡದಿರು ಶಂಭುವ ಬಿಡು ಬಿಡು ಬಾಯದೊಳು ಡಂಭವ ಮಾನಸದೊಳು ಎಡೆ ಬಿಡದಿರು ಶಂಭುವ ಯಾವುದರ ಹಂಗು ಇಲ್ಲದೆ ಕೇವಲ ಸತ್ಯವನ್ನೇ ನಂಬಿ ದುರ್ಜನರನ್ನು ಭಂಗಿಸುವಲ್ಲಿ ಯಾರು ಮುಂದಾಗುತ್ತಾರೆಯೋ ಅವರು ಕಾವಿ ಬಟ್ಟೆಯಲ್ಲಿ ಇದ್ದರೂ ಸರಿ ಬಿಳಿ ಬಟ್ಟೆಯಲ್ಲಿ ಇದ್ದರೂ ಸರಿ ಅವರು ಸನ್ಯಾಸಿಗಳೇ. ಅಂತರಂಗ ಬಹಿರಂಗ ಪರಿಶುದ್ಧಿ ಇದನ್ನ ಬಸವಣ್ಣನವರು ಬಹಳ ಸ್ವಾರಸ್ಯಕರವಾಗಿ ಹೇಳಿದ್ದಾರೆ. ಅಂತರಂಗ ಬಹಿರಂಗ ಪರಿಶುದ್ಧಿ
ಇದು ಸಾಧನೆಯ ಮರ್ಮ. ಇದೇ ಪರಮೋನ್ನತವಾದಂಥ ಜೀವನ. ಸ್ವಯಂ ಪರಮಾತ್ಮನೂ ಕೂಡ ಅಂತರಂಗ ಬಹಿರಂಗವಿಲ್ಲದಂತಹ ಪರಿಪೂರ್ಣ ನಿತ್ಯ ಶುದ್ಧ ಮುಕ್ತ ಮುಕ್ತ ಪುರುಷ ಮುಕ್ತ. ಅಲ್ಲಿ ಅಂತರಂಗವೂ ಇಲ್ಲ, ಬಹಿರಂಗವೂ ಇಲ್ಲ, ಪ್ರತಿಯೊಂದು ಕೂಡ ತೆರೆದಿಟ್ಟಿದೆ. ಎಲ್ಲೆಲ್ಲಿ ಗುಟ್ಟು ಇದೆಯೋ ಅಲ್ಲಲ್ಲಿ ಅಶುದ್ಧಿ ಇದೆ ಅಂತ ಅರ್ಥ. ಪರಮಾತ್ಮನಲ್ಲಿ ಗುಟ್ಟೇ ಇಲ್ಲ, ಆದರೂ ಅವನು ಗುಟ್ಟಾಗಿರುವಂತೆ ಕಾಣ್ತದಲ್ಲ ಯಾತಕ್ಕೆ ಅಂತ ಹೇಳಿದರೆ, ನಮ್ಮ ಮನಸ್ಸು ಗುಟ್ಟಿನ ಗ್ರಂಥಿಗಳಿಂದ ಕೂಡಿದೆ. ಗುಟ್ಟು, ಬಹಳ ಗುಟ್ಟು ನಮ್ಮಲ್ಲಿದೆ. ಮೂಲೆ ಮೂಲೆಗಳನ್ನು ಹುಡುಕಿದರೆ ಗೊತ್ತಾಗ್ತದೆ ಅಲ್ಲಿ ಎಷ್ಟೆಷ್ಟು ಕಸಗಳಿವೆಲ್ಲ ಇವೆ ಅಂತ. ಈ ಕಾರಣದಿಂದಾಗಿ ಹಗಲು ಬೆಳಕಿನಷ್ಟು ಸ್ಪಷ್ಟವಾಗಿರತಕ್ಕಂಥ ಪರಮಾತ್ಮನೂ ಕೂಡ ನಮಗೆ ಗೋಚರವಾಗುತ್ತಾ ಇಲ್ಲ. ಅದು ದೇವರ ತಪ್ಪಲ್ಲ, ನಮ್ಮ ಮನಸ್ಸಿನ ತಪ್ಪು. ಅದು ಕಾಲಪ್ರಭಾವದಿಂದ ಗುಣಪ್ರಭಾವದಿಂದ ಆಗಿದೆ, ಅದನ್ನು ಹೋಗಲಾಡಿಸ್ಕೊಂಡ್ರಾಯ್ತು ಅಂತ ಅದಕ್ಕೆ ದಾರಿಯನ್ನು ಕೂಡ ಹೇಳಿಕೊಟ್ಟಿದ್ದಾರೆ. ತನುಮನದಿಂದ ಪರಮಾತ್ಮನ ಸ್ಮರಣೆಯಲ್ಲಿ ತೊಡಗುವಂತಹದ್ದು. ವಚನದಲ್ಲಿ ನಾಮಾಮೃತ ತುಂಬಿ, ನಯನದಲ್ಲಿ ನಿಂಬ ಮೂರುತಿ ತುಂಬಿ, ವಚನದಲ್ಲಿ ನಾಮಾಮೃತ ತುಂಬಿ, ಮನದಲ್ಲಿ ನಿಮ್ಮ ನೆನಹು ತುಂಬಿ, ಕಿವಿಯಲ್ಲಿ ನಿಮ್ಮ ಕೀರುತಿ ತುಂಬಿ, ಕೂಡಲ ಸಂಗಮ ದೇವ ದೇವ ನಿಮ್ಮ ಚರಣ ಕಮಲದೊಳಗಾನು ತುಂಬಿ, ವಚನದಲ್ಲಿ ನಾಮಾಮೃತ ತುಂಬಿ, ವಚನದಲ್ಲಿ ನಾಮಾಮೃತ ತುಂಬಿ, ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ, ವಚನದಲ್ಲಿ ನಾಮಾಮೃತ ತುಂಬಿ, ಮೂರುತಿ ತುಂಬಿ, ವಚನದಲ್ಲಿ ನಾಮಾಮೃತ ತುಂಬಿ, ವಚನದಲ್ಲಿ ನಾಮಾಮೃತ ತುಂಬಿ. ಮನದಲ್ಲಿ ನಿಮ್ಮ ನೆನಹು ತುಂಬಿ, ಮನದಲ್ಲಿ ನಿಮ್ಮ ನೆನಹು ತುಂಬಿ, ಕಿವಿಯಲ್ಲಿ ನಿಮ್ಮ ಕೀರುತಿ ತುಂಬಿ, ಮನದಲ್ಲಿ ನಿಮ್ಮ ನೆನಹು ತುಂಬಿ, ಕಿವಿಯಲ್ಲಿ ನಿಮ್ಮ ಕೀರುತಿ ತುಂಬಿ, ಕೂಡಲ ಸಂಗಮ ದೇವ ದೇವ ನಿಮ್ಮ, ಕೂಡಲ ಸಂಗಮ ದೇವ ದೇವ ನಿಮ್ಮ ಚರಣ ಕಮಲದೊಳಗಾನು ತುಂಬಿ, ಕೂಡಲ ಸಂಗಮ ದೇವ ದೇವ ನಿಮ್ಮ ಚರಣ ಕಮಲದೊಳಗಾನು ತುಂಬಿ, ವಚನದಲ್ಲಿ ನಾಮಾಮೃತ ತುಂಬಿ, ವಚನದಲ್ಲಿ ನಾಮಾಮೃತ ತುಂಬಿ, ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ, ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ, ವಚನದಲ್ಲಿ ನಾಮಾಮೃತ ತುಂಬಿ, ವಚನದಲ್ಲಿ ನಾಮಾಮೃತ ತುಂಬಿ. ವಚನ ಅಂದರೆ ಮಾತು, ನಯನ ಅಂದರೆ ಕಣ್ಣು, ಮನ ಅಂದರೆ ಮನಸ್ಸು, ಕಿವಿ ಅದಕ್ಕೆ
ಅರ್ಥ ಹೇಳಬೇಕೆ? ತುಪ್ಪ ಅಂದರೆ ಗೊತ್ತಿಲ್ವಾ? ಘೃತ ಅಂತ ಹೇಳಬೇಕೆ? ಕಿವಿಯಲ್ಲಿ ನಿಮ್ಮ ಕೀರುತಿ ತುಂಬಿ ಕೂಡಲ ಸಂಗಮ ದೇವ ದೇವ ನಮ್ಮ ನಿಮ್ಮ ಚರಣ ಕಮಲದೊಳಗೆ ಆನು ತುಂಬಿ. ಈ ರೀತಿಯಲ್ಲಿ ದಿನದ 24 ಗಂಟೆಯನ್ನು ಕೂಡ ನಾವು ಬದುಕಿ ಬಾಳುವುದಾದರೆ ಪರಿಶುದ್ಧರಾಗ್ತೇವೆ. ಪರಮಾತ್ಮ ಸದಾ ಪರಮ ಪರಿಶುದ್ಧ. ಅವನನ್ನು ಭಾವಿಸುವುದರ ಮೂಲಕ ನಾವು ಪರಿಶುದ್ಧರಾಗ್ತೇವೆ. ನೀತಿ ನಡತೆಗಳ ಮೂಲಕವೂ ನಾವು ಪರಿಶುದ್ಧರಾಗ್ತೇವೆ. ಇದು ಒಂದು ವಿಧಾನ. ಇದನ್ನ ನಮ್ಮ ಬೆಂಗಳೂರು ಆಶ್ರಮದಲ್ಲಿ ಹಿಂದೆ ಅಧ್ಯಕ್ಷರಾಗಿದ್ದಂತಹ ಶ್ರೀಮದ್ ಸ್ವಾಮಿ ತೀಶ್ವರಾಂಜಿ ಮಹಾರಾಜರು ನಮ್ಮ ಗುರುಗಳು ಹೇಳ್ತಾ ಇದ್ರು, ಲೋಯರ್ ಪ್ಯೂರಿಟಿ ಅಂತ. ಇದು ಕೆಳಮಟ್ಟದ ಪರಿಶುದ್ಧತೆ. ಮೇಲ್ಮಟ್ಟದ ಪರಿಶುದ್ಧತೆ, ಉನ್ನತ ಮಟ್ಟದ ಪರಿಶುದ್ಧತೆ ಇದೆ. ಅದ್ಯಾವುದದು? ಅದು ಪರಮಾತ್ಮನಷ್ಟೇ ಪರಿಶುದ್ಧನಾಗುವಂಥದ್ದು. ಪರಮಾತ್ಮನಷ್ಟೇ ಪರಿಶುದ್ಧನಾಗುವುದಕ್ಕೆ ಮಾರ್ಗ ಯಾವುದು ಅಂದರೆ ಪರಮಾತ್ಮನನ್ನೇ ಭಾವಿಸುವುದು. ಮಾತನಾಡಬೇಕು ತಾನೇ, ಸತ್ಯವನ್ನೇ ಮಾತನಾಡಿ. ಯಾಕೆಂದರೆ ಸತ್ಯವೇ ದೇವರು. ದೇವರ ಕುರಿತಾಗಿ ಮಾತನಾಡಿ, ನಮ್ಮ ನಮ್ಮ ಇಷ್ಟ ದೇವರ ಲೀಲೆಗಳ ಕುರಿತಾಗಿ ಮಾತನಾಡಿ. ನಯನ ಕಣ್ಣುಗಳ ಮುಂದೆ ಅವನ ವಿಗ್ರಹವನ್ನೇ ತಂದುಕೊಳ್ಳಿ. ಮನದಲ್ಲಿ ನಿಮ್ಮ ನೆನಹು ತುಂಬಿ, ಮನಸ್ಸಿನಲ್ಲಿ ಅವನು ಸರ್ವಶಕ್ತ, ಅವನು ಸರ್ವಜ್ಞ, ಅವನು ಸರ್ವವ್ಯಾಪಿ, ಅವನು ಪರಮ ಕರುಣಾಮಯ. ಈ ಗುಣಗಳನ್ನು ಭಾವಿಸಿ ಈ ರೀತಿಯಲ್ಲಿ ಆ ಪರಮಾತ್ಮನನ್ನು ನೆನಪು ಮಾಡಿಕೊಳ್ಳಿ. ಮನದಲ್ಲಿ ನಿಮ್ಮ ನೆನಹು ತುಂಬಿರಲಿ ಅಂತಂದರೆ, ನೀವು ಅಂದರೆ ನೀನು ಆ ಪರಮಾತ್ಮ ಯಾರು ಅಂತಂದರೆ, ಸರ್ವಶಕ್ತ, ಸರ್ವಜ್ಞ, ಸರ್ವವ್ಯಾಪಿ, ಪರಮ ಕರುಣಾಮಯ. ದೇವರ ಕಲ್ಪನೆಯನ್ನು ನಮಗೆ ಮಾಡಿಕೊಟ್ಟವರಿಲ್ಲ. ದೇವರು ಅಂತಂದರೆ ನಮಗೆ ಬಂದಂಥ ಕಷ್ಟಗಳನ್ನು ಪರಿಹರಿಸುವವನು ಅಂತಷ್ಟೇ ನಮಗೆ ಟ್ರೈನಿಂಗು. ಅದಕ್ಕೋಸ್ಕರವೇ ಏನಾದರೂ ಕಷ್ಟ ಬಂತು ಅಂದರೆ, ಸಂಕಟ ಬಂತು ಅಂದರೆ ವೆಂಕಟರಮಣನ ಬಳಿಗೆ ಓಡು, ಹಣ್ಣು ಕಾಯಿ ಮಾಡು. ಅರ್ಧ ಅರ್ಚಕನಿಗೆ, ಅರ್ಧ ನಮಗೆ. ಇಷ್ಟೇ ನಮಗೆ ದೇವರು ಅಂತಂದರೆ ಗೊತ್ತಿರೋದು. ದೇವರು ಅಂದರೆ ಸರ್ವಶಕ್ತ ಅಂತನ್ನುವ ಮಾತು ಗೊತ್ತಿದ್ರೆ, ಅಂತಹ ಸರ್ವಶಕ್ತನನ್ನು ನಮ್ಮ ಮನಸ್ಸಿನಲ್ಲಿ ತಂದುಕೊಂಡಾಗ ನಾವು ಹೇಗೆ ದುರ್ಬಲರಾದೆವು. ಎಲ್ಲ ನಮ್ಮ ಹಣೆ ಬರಹ ಅಂತನ್ನುವ ಈ ಮಾತು ನಮ್ಮ ಬಾಯಿಂದ ಹೇಗೆ ಬಂದೀತು? ಸರ್ವಶಕ್ತನಾದ ಪರಮಾತ್ಮನ ಅಂಶ ಸ್ವರೂಪಿಗಳು ನಾವು. ಶೃಣ್ವಂತು ವಿಶ್ವೇ ಅಮೃತಸ್ಯ ಪುತ್ರಾಹ. ನೀವೆಲ್ಲರೂ ಕೂಡ ಆ ಅಮೃತ ಪುತ್ರರು. ಆನಂದಾದೇವ ಕಲ್ವಿಮಾನಿ ಭೂತಾನಿ ಜಾಯಂತೆ, ಆನಂದೇನ ಜಾತಾನಿ ಜೀವಂತಿ, ಆನಂದಂ ಪ್ರಯಂತ್ಯಭಿ ಸಂವಿಶಂತೀತಿ. ಉಪನಿಷತ್ತು ನಿತ್ಯ ಸತ್ಯವನ್ನು ಬೋಧಿಸುವಂತಹ ಉಪನಿಷತ್ತು ಹೇಳ್ತದೆ, ನೀವೆಲ್ಲರೂ ಕೂಡ ಆ ಸಚ್ಚಿದಾನಂದದಿಂದ ಬಂದಿದ್ದೀರಿ, ಆ ಸಚ್ಚಿದಾನಂದದಲ್ಲಿಯೇ ಇದ್ದೀರಿ, ಮತ್ತು ಈ ಮೃಣ್ಮಯವಾದ ಶರೀರದ ಕಥೆ ಮುಗಿದ ಮೇಲೆ ಆ ಸಚ್ಚಿದಾನಂದನ ಬಳಿಗೆ ತೆರಳುವಿರಿ. ಆದರೆ ಇಲ್ಲೊಂದು ಪ್ರಶ್ನೆ ಹೇಳ್ತದೆ, ನೀವು ಸಚಿದ ಆನಂದದಲ್ಲೇ ಇರುವಿರಿ ಅಂತನೋ ಮಾತಿಗೆ ಏನರ್ಥ? ಇವತ್ತು ಜಗತ್ತಿನಲ್ಲಿ ಎಷ್ಟೊಂದು ದುಃಖ ಕಾಣ್ತಾ ಇದೆ, ಹಾಗಾದರೆ ನೀವು ಸಚಿದಾನಂದದಲ್ಲಿ ಇದ್ದೀರಿ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಗೆ ಒಪ್ಪುವುದು ಕೇಳಿದರೆ, ಇಲ್ಲಿ ಸ್ವಲ್ಪ ಆಲೋಚನೆ ಮಾಡುವಂತಹ ಕೆಲಸವಿದೆ.
ಇಲ್ಲೂ ಕೂಡ ನಾವು ಆನಂದದಿಂದಲೇ ಇದ್ದೇವೆ. ಊಟ ಮಾಡುವಾಗ ಆನಂದ ಆಗುವುದಿಲ್ವ ನಿಮಗೆ? ಸುಂದರವಾದ ವಸ್ತುವನ್ನು ನೋಡುವಾಗ ಆನಂದವಾಗುವುದಿಲ್ವ ನಿಮಗೆ? ಉತ್ತಮ ಮಾತುಗಳನ್ನು ಕೇಳುವಾಗ, ಉತ್ತಮ ಸಂಗೀತವನ್ನು ಕೇಳುವಾಗ, ಉತ್ತಮ ಕಲೆಗಳನ್ನು ನೋಡುವಾಗ, ಉತ್ತಮ ನರ್ತನಗಳನ್ನು ನೋಡುವಾಗ ಸಂತೋಷವಾಗುವುದಿಲ್ವೇ ನಿಮಗೆ, ಆನಂದವಾಗುವುದಿಲ್ವೇ ನಿಮಗೆ? ಹೀಗೆ ಪಂಚೇಂದ್ರಿಗಳಿಗೂ ಕೂಡ ಆನಂದವನ್ನು ಉಂಟು ಮಾಡುವಂಥ ವ್ಯವಸ್ಥೆ ಇದೆ. ಆದರೂ ದುಃಖ ಇದೆಯಲ್ಲ ಯಾತಕ್ಕೆ ಅಂತ ಕೇಳಿದ್ರೆ, ನಮಗೆ ಅದನ್ನು ಸರಿಯಾದ ರೀತಿಯಲ್ಲಿ ಬಳಸಿಕೊಳ್ಳುವಂತಹ ಶಿಕ್ಷಣ ಇಲ್ಲ. ಅಜ್ಞಾನ, ಅಜ್ಞಾನ, ಅಜ್ಞಾನ ಅಂತ ಹೇಳ್ತಕ್ಕಂಥದ್ದು ಕೂಡ ಈ ಜಗತ್ತಿನಲ್ಲಿ ಇದೆ. ಅಜ್ಞಾನದ ಕಾರಣದಿಂದಾಗಿ ಮನುಷ್ಯ ದುಃಖ ಪರಂಪರೆಗೆ ಗುರಿಯಾಗಿದ್ದಾನೆ. ನಾಲ್ಕು ಒಳ್ಳೆ ಮಾತುಗಳನ್ನು ನಾವು ಪರಸ್ಪರ ಆಡಿಕೊಳ್ಳುವಂತಹ ಸಂದರ್ಭ ಇತ್ತು ಅಂತ ಹೇಳಿದ್ರೆ, ಈ ಮಾನುಷ ಸಮಾಜ ಅಂತ ಹೇಳ್ತಕ್ಕಂಥದ್ದು ವೈಕುಂಠವಾಗುವುದಿಲ್ವೇನು ಅಥವಾ ಕೈಲಾಸವಾಗುವುದಿಲ್ವೇನು? ಮಾತಿಗೇನು ಬಂತು ನಿಮಗೆ ದಾರಿದ್ರ್ಯ ಅಂದ್ರೆ ಒಳ್ಳೆ ಮಾತಿಗೆ? ನಮಗ ಮಾತಿಗೆ ದಾರಿದ್ರ್ಯ ಇಲ್ಲ, ಒಬ್ಬೊಬ್ರು ಕೂಡ ಹರಟೆ ಮಲ್ಲ. ಆದರೆ ಅದೆಂಥ ಹರಟೆ, ಭಯಂಕರವಾದಂಥ ಹರಟೆ, ಕೊನೆಗೆ ದುಃಖವನ್ನು ಉಂಟು ಮಾಡುವಂತಹ ಹರಟೆ. ಅವ್ರು ಹೀಗಂತ ನಿಮ್ಮ ಬಗ್ಗೆ ಅಂತ, ಇವರು ದೌರಿಗೆ ಹೇಳಿ ಅವ್ರ ದಿವರಿಗೆ ಹೇಳಿ ತಲೆ ಕೆಡಿಸ್ತಕ್ಕಂಥ ಒಂದು ಸಂದರ್ಭ. ಇಂತಹ ಮಾತುಗಳು ಮಾತುಗಳಲ್ಲ, ಕಸ ಅವೆಲ್ಲ. ಶಿಕ್ಷಣ ದೊರೆಯಬೇಕು. ಉತ್ತಮವಾದಂತಹ ಮಾತುಗಳನ್ನು, ಯಾವ ಮಾತುಗಳನ್ನು ಆಡುವುದರಿಂದ ಕೇಳುವರಿಗೂ ಹೇಳುವವರಿಗೂ ಆನಂದ ಉತ್ಪನ್ನವಾಗುತ್ತೋ ಅಂತ ಮಾತುಗಳನ್ನು ಮಾತ್ರವೇ ಸಂಗ್ರಹಿಸಬೇಕು. ವಿದ್ಯೆ, ವಿದ್ಯೆ ಅಂದರೆ ಅದು, ಬಾಕಿ ಉಳಿದದ್ದೆಲ್ಲ ವಿದ್ಯಾವಂತ ಮೂರ್ಖರಾಗುವುದಕ್ಕೆ ತಯಾರಿ ಅಷ್ಟೇನೆ. ಇಷ್ಟೊಂದು ವಿದ್ಯಾವಂತರಿದ್ದು ಕೂಡ ಯಾತಕ್ಕೆ ಈ ಥರ ಆಗ್ತಾ ಇದೆ? ಅದು ವಿದ್ಯಾವಂತರಲ್ಲ, ಅವರೆಲ್ಲ ವಿದ್ಯಾವಂತರಲ್ಲ, ಅಕ್ಷರಸ್ಥರು. ಅಕ್ಷರ ಅಂದರೆ ಸಾಕ್ಷರರು, ಅವರೆಲ್ಲ ಸಾಕ್ಷರರು. ಸ ಅಕ್ಷರರು ಅಂದರೆ ಅಕ್ಷರ ಉಳ್ಳವರು ಅಂತ ಅರ್ಥ. ಬರೀಬಲ್ರು, ಓದ್ಬಲ್ರು, ಸಾಕ್ಷರರು. ಆದರೆ ಸಂಸ್ಕೃತಿ ಇಲ್ಲ, ಆದ್ದರಿಂದ ಸಾಕ್ಷರ ಅಂತ ಹೇಳ್ತಕ್ಕಂಥದ್ದು ಉಪ್ರಾಟೆ ಆಗಿದೆ. ಉಪ್ರಾಟೆ ಅಂತಂದ್ರೆ ಏನು? ಹಿಂದೆ ಮುಂದಾಗಿದೆ. ಸಾಕ್ಷರ ಅಂತ ಹೇಳ್ತಕ್ಕಂಥದ್ದನ್ನು ಹಿಂದೆ ಮುಂದೆ ಬರೆದ್ರೆ ರಾಕ್ಷಸ ಅಂತಾಗುತ್ತೆ. ಅದೇ ಆದದ್ದೀಗ. ಆದರೆ ಸಂಸ್ಕೃತಿ ಅಂತ ಒಂದು ಶಬ್ದ ಇದೆ. ಹೃನ್ಮನಗಳಿಗೆ ಸಂಸ್ಕಾರವಾಗಬೇಕು. ಸಂಸ್ಕಾರ ಅಂತ ಹೇಳಿದ್ರೆ ನಯಗೊಳಿಸುವುದು. ಹಾರ್ಮೋನಿಯಂ ಇಲ್ಲಿದೆ, ಎಷ್ಟು ಚೆನ್ನಾಗಿದೆ ಇದು. ಕೀಸುಳಿ ಹಾಕಿ ತಿಕ್ಕಿ 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 ಆಮೇಲೆ ಬೇರೆ ಪಾಲಿಶ್ ಕೊಟ್ಟು ಆಮೇಲೆ ನಾದ ಕೂಡ ಎಷ್ಟು ಚಂದ ಬರೋದಕ್ಕೆ. ಎಷ್ಟು ಕೆಲಸ ಮಾಡಿದಾನವನು, ಸಂಸ್ಕಾರ ಕೊಟ್ಟಿದ್ದಾನವನು. ಇದಕ್ಕೆ ಮರದ ತುಂಡು ಒಳಗಡೆ ರೀಡ್ಸ್ ಕಬ್ಬಿಣ, ಅದಕ್ಕೆ ಸಂಸ್ಕಾರವಾಗಿದೆ, ಅದರ ಸಂಗೀತ ಕೊಡ್ತಾ ಇದೆ. ಜನರಿಗೆ ಸಂಸ್ಕಾರವಾಯಿತು ಅಂತಂದ್ರೆ ಒಬ್ಬೊಬ್ಬರು ಒಂದೊಂದು ಸಂಗೀತ ಆಗ್ತಾನೆ, ಆಗ ಸಮಾಜ ಎಲ್ಲ ಸಂಗೀತಮಯ ಆಗಿಬಿಡುತ್ತೆ. ಸುಮ್ಮನೆ ಹೆಸರು ಸಂಗೀತ ಅಂತ ಇಟ್ಕೊಂಡ್ರೆ ಏನ್ ಬಂತು? ಅವರು ಹೆಸರನ್ನಾದರೂ ಹಾಗೆ ಇಡೋದು ಯಾತಕ್ಕೆ ಅಂತಂದ್ರೆ ಸಂಗೀತಮಯ ಆಗಲಿ ಅಂತ ಹೇಳ್ತಕ್ಕಂಥ ಉದ್ದೇಶದಿಂದ ಇರಲಿ, ತಪ್ಪೇನಿಲ್ಲ. ಆದರೆ ಈ ಬಗೆಯ ಸಂಸ್ಕರಣ ಹೇಗಾಗುತ್ತೆ, ಅತ್ಯಂತ ಉನ್ನತ ಮಟ್ಟದ ಸಂಸ್ಕರಣ ಹೇಗಾಗುತ್ತೆ ಅಂತ ಹೇಳಿದ್ರೆ, ಭಗವನ್ ನಾಮ ಸ್ಮರಣೆಯ ಮೂಲಕ, ವಚನದಲ್ಲಿ ನಾಮಾಮೃತ ತುಂಬಿ, ನಯನದಲ್ಲಿ ನಿಮ್ಮ ಮೂರ್ತಿ ತುಂಬಿ, ಮನದಲ್ಲಿ ನಿಮ್ಮ ನೆನವು ತುಂಬಿ, ಕಿವಿಯಲ್ಲಿ ನಿಮ್ಮ ಕೀರುತಿ ತುಂಬಿ, ಕೂಡಲ ಸಂಗಮ ದೇವ ದೇವ ನಿಮ್ಮ ಚರಣ ಕಮಲದೊಳಗೆ ಆನು ತುಂಬಿ. ಆನು ಅಂದರೆ ನಾನು, ನನ್ನನ್ನೇ, ನನ್ನ ಒಳಗಡೆ ಇರತಕ್ಕಂಥ ಚೈತನ್ಯವನ್ನೇ ಆ ಪರಮಾತ್ಮನ ಪಾದಕಮಲದಲ್ಲಿ, ಪರಮ ಪರಿಶುದ್ಧವಾದಂತಹ ಪಾದಕಮಲದಲ್ಲಿ ತುರುಕಿಕೊಳ್ಳುವುದು. ಇದು ಹೇಗೆ ಸಾಧ್ಯ ಅಂತ ನೀವು ಕೇಳಬಹುದು. ನೀವು ಮನಸ್ಸಿನಲ್ಲೇ ಏನೇನೋ ಭಾವಿಸ್ತಾ ಯಾರ್ಯಾರದೋ ಮನೆಗೆ ಹೋಗೋದಿಲ್ವಾ? ಈಗ ಸಿಟಿ ಮಾರ್ಕೆಟ್ ಅಂತೀನಿ ನಾನು, ಹೋಗ್ತಾ ಇಲ್ವಾ? ಸಿಟಿ ಮಾರ್ ನೋಡ್ಕೊಂಬಂದಿರ್ಬೇಕು ಮೊದಲೊಂದು ಸರ್ತಿ. ಹೋಗಲಿ, ಅದ್ಯಾವುದು ಬೇಡ, ನಿಮ್ಮ ನಿಮ್ಮ ಮನೆ ಅಂತ ಹೇಳ್ಬಿಡ್ತೀನಿ. ನಿಮ್ಮ ನಿಮ್ಮ ಮನೆಯೊಳಗೆ ಮನಸ್ಸು ಹೋಯ್ತೋ ಇಲ್ವ? ಈಗ ನಿಮ್ಮ ನಿಮ್ಮ ಅಡುಗೆ ಮನೆ ಅಂತೀನಿ. ಹೆಂಗಸರಿಗೆ ಮಾತ್ರ ಗೊತ್ತು, ಸ್ತ್ರೀಯರಿಗೆ ಮಾತ್ರ ಗೊತ್ತು ಅಡುಗೆ ಮನೆ ಅಂದ್ರೆ ಏನು ಅಂತ. ಅಡುಗೆ ಮನೆಯೊಳಗೆ ಹೋದ್ರಿ, ಬೆಲ್ಲದ ಡಬ್ಬ ಅಂತ ಹೇಳ್ತೀನಿ. ಈಗ ಬೆಲ್ಲದ ಡಬ್ಬ ನೀವು ಮುಟ್ಟಿದ್ರೋ ಇಲ್ವ ನಿಮ್ಮ ಮನಸ್ಸಿನಲ್ಲಿ? ಬೆಲ್ಲದ ಡಬ್ಬದೊಳಗೆ
ಹಾಕಿ ಮನಸ್ಸು, ಮನಸ್ಸೆಲ್ಲ ಕೈನೇ ಹಾಕಿ ಇತ್ತರದ್ರಿ, ಅದನ್ನು ಹಾಕಿದ್ರಿ ಹೋಯ್ತು ಅಲ್ವೇಗ. ನಾನು ಆ ಶಬ್ದ ಹೇಳಿದ ತಕ್ಷಣವೇ ನಿಮ್ಮ ಮನಸ್ಸು ಸಹಜವಾಗಿಯೇ ಹೋಗುತ್ತದೆ. ಅದಕ್ಕಿಂತಲೂ ವೇಗವಾಗಿ ಈ ಆತ್ಮ ಸಂಚರಿಸುತ್ತದೆ. ಸಂಚರಿಸುತ್ತದೆ ಅಂತ ಹೇಳಿದ್ರೆ ಅದು ಅದು ಆಗಲೇ ಅಲ್ಲಿ ಇದೆ. ಈ ರೀತಿಯಲ್ಲಿ ಭಾವಿಸುವುದರ ಮೂಲಕ ನಮ್ಮ ಆತ್ಮವನ್ನು ಅವನ ಪರಮ ಪರಿಶುದ್ಧವಾದ ಪದಕಮಲಗಳಲ್ಲಿ ಇಡಬೇಕು. ನಿಮ್ಮ ಚರಣ ಕಮಲದೊಳಗೆ ಆನು ತುಂಬಿ, ಈ ರೀತಿಯಲ್ಲಿ ನಾವು ತುಂಬಿಕೊಂಡಿದ್ರೆ, ಸ್ವಾಮೀಜಿ ನೀವೇನೋ ಹೇಳ್ತೀರಿ, ಬಸವಣ್ಣನವರು ಹೀಗೆ ಹೇಳಿದ್ರು, ಅವ್ರು ಹೇಗೆ ಹೇಳಿದ್ರು, ಇವರು ಹೇಗೆ ಹೇಳಿದ್ರು ಅಂತ, ನಾವು ಹೀಗೆಲ್ಲ ಮಾಡ್ತಾ ಇತ್ತು ಅಂತ ನಮ್ಮ ಸಂಸಾರ ನೋಡ್ಕೊಳ್ಳೋರು ಯಾರು? ದೇವ್ರು ಬರ್ತಾನಾ? ನಾವು ಅವನು ಪದಕಮಲದಲ್ಲಿ ತುಂಬಿಕೊಂಡಿದ್ರೆ ಸಂಸಾರ ನೋಡುವವರು ಯಾರು? ನೋಡಿ, ಇವರಿಗೆ ಸಂಸಾರದಲ್ಲಿ ಹೇಗಿದೆ ಆಸಕ್ತಿ ಇದೆ. ಸಂಸಾರ ಅಂತ ಹೇಳ್ತಕ್ಕಂಥದ್ದು ಮನಸ್ಸಿನ ಅವಿಭಾಜ್ಯ ಅಂಗವಾಗಿ ಬಿಟ್ಟಿದೆ. ಆದರೆ ಆ ಸಂಸಾರ ಅಂತ ಹೇಳ್ತಕ್ಕಂಥದ್ದು ಇವರ ಮನಸ್ಸಿನೊಳಗೆ, ಸಂಸಾರದ ಒಳಗೆ ಇವರ ಮನಸ್ಸು ಈ ಥರ ಸೇರಿಕೊಂಡದ್ರಿಂದ ಅದು ನಿಸ್ಸಾರವಾಗಿದೆ. ಆ ಮನಸ್ಸು ಅಂತ ಹೇಳ್ತಕ್ಕಂಥದ್ದು ಒಂದು ಗೊಬ್ಬರದ ಗುಂಡಿಯಾಗಿದೆ. ಆದ್ರಿಂದ ಮನುಷ್ಯನ ಜೊತೆಲಿ, ಒಬ್ಬ ಮನುಷ್ಯನ ಜೊತೆಲಿ 5 ನಿಮಿಷ ಮಾತನಾಡಿದರೆ ಮತ್ತು ಗೊಬ್ಬರದ ವಾಸನೆ ಬರೋದು. ಅಲ್ಲಿ ಪವಿತ್ರವಾದಂತಹ ಒಂದು ಸುಗಂಧ, ಆಧ್ಯಾತ್ಮಿಕತೆಯ ಸುಗಂಧ ಆ ವ್ಯಕ್ತಿತ್ವದಿಂದ ಯಾತಕ್ಕೆ ಹೊರ ಹರಿಯುವುದಿಲ್ಲ ಅಂತ ಕೇಳಿದ್ರೆ ಈ ಸಂಸಾರ. ಆ ಸಂಸಾರವನ್ನು ಕೂಡ ಸುಂದರಗೊಳಿಸಿಕೊಂಡಿದ್ರೆ ಆಗ್ತಿತ್ತ ಏನೋ? ಅದಕ್ಕೂ ಕೂಡ ಬೇಕಲ್ಲ ಶಿಕ್ಷಣ. ಇಲ್ಲಿ ಮನಸ್ಸನ್ನ ಶುದ್ಧಗೊಳಿಸಿಕೊಳ್ಬೇಕಾದ್ರೆ ಪರಮಾತ್ಮನನ್ನು ತಂದುಕೊಳ್ಬೇಕು. ತಂದುಕೊಂಡಾಗ ಅದು ಶುದ್ಧವಾಗ್ತದೆ. ಶುದ್ಧವಾದಾಗ ಸರ್ವಶಕ್ತವಾಗುತ್ತದೆ. ಯಾರು ಹೆದರಬೇಕಾಗಿಲ್ಲ. ಪರಮಾತ್ಮನ ಸ್ಮರಣೆ ಮಾಡಿದ ಮಾತ್ರಕ್ಕೆ ನಮ್ಮ ಸಂಸಾರ ಎಲ್ಲ ಹಾಳಾಗಿ ಹೋಗ್ಬಿಡುತ್ತೆ ಅಂತ ಹೇಳ್ತಕ್ಕಂಥ ನಂಬಿಕೆ ಬಹಳ ದೊಡ್ಡ ಮೂರ್ಖತನ, ಬಹಳ ದೊಡ್ಡ ತಪ್ಪು. ನೀವೇನ ಸನ್ಯಾಸಿಗಳು ಸ್ವಾಮೀಜಿ, ನಾವೆಲ್ಲ ಗೃಹಸ್ಥರು, ನಾವು ಸನ್ಯಾಸಿಗಳಾದ್ರೆ ಏನಂತೆ, ಮಠ ಇದೆ ನಮಗೆ, ನಿಮಗೆ ಮನೆ ನಮಗೆ ಮಠ, ನಿಮಗೆ 3 ಜನ ಮಕ್ಕಳು ನಮಗೆ 100 ಜನ ಮಕ್ಕಳು, ಹೆಂಡ್ರಿಲ್ಲ ಅಷ್ಟೇನೆ, ಯಾ ಎಲ್ಲ ಮಕ್ಕಳು ನಮ್ಮ ಮಕ್ಕಳೇ. ನೋಡಿ ಇಲ್ಲೆಲ್ಲ ನೋಡಿ, 8 ಜನ ಮಕ್ಕಳು ನೋಡಿ ಇಲ್ಲೆಲ್ಲ. ಭಗವನ್ ನಾಮ ಸಂಕೀರ್ತನೆಯನ್ನ ಎಲ್ಲ ಎಷ್ಟೊಂದು ಹಾಡುಗಳನ್ನ, ಬಗೆ ಬಗೆಯ ಹಾಡುಗಳನ್ನೆಲ್ಲ ಕಲಿತು ಎಷ್ಟು ಖುಷಿಯಾಗಿದ್ದಾರೆ ಗೊತ್ತೇ? ಇವರು ಏನು ಕಡಿಮೆ ಆಗಿದೆ ಇವರಿಗೆ ಅಂತ ನಾನು ಕೇಳೋದು. ಶ್ರೀರಾಮಕೃಷ್ಣ ಹೇಳಿದ್ರು, ಅಮ್ಮ ಅಮ್ಮ ಅಂತೀನಿ ಜಿಲೇಬಿ ತಿಂತೀನಿ ಅಂತ, ಜಗನ್ಮಾತೆಯ ಸ್ಮರಣೆ ಮಾಡ್ತೇನೆ ಸುಖವಾಗಿರ್ತೇನೆ ಅಂತ ತಾತ್ಪರ್ಯ. ನನ್ನನ್ನು ನೀನು ನೋಡ್ಕೋ, ನಿನ್ನನ್ನು ನಾನು ನೋಡ್ಕೊಳ್ತೇನೆ ಅಂತಲೇ ಪರಮಾತ್ಮನ ಆಶ್ವಾಸನೆ. ಅವನನ್ನು ನಾವು ಏನು ತಾನೇ ನೋಡ್ಕೊಂಡೆವು, ಕೇವಲ ಸ್ಮರಣೆ ಮಾತ್ರ ಮಾಡೋದು. ಪರಿಣಾಮವಾಗಿ ಅವನು ನಮ್ಮನ್ನು ನೋಡ್ಕೊಳ್ತಾನೆ. ಯಾವ ರೀತಿಯಲ್ಲಿ ಕೂದಲು ಕೂಡ ಕೊಂಕದಂತೆ. ನಿಮಗೆ ಆಶ್ಚರ್ಯವಾಗಬಹುದು, ಬಾಲಕ ಸಂಘದಲ್ಲಿ ಒಬ್ಬ ಹುಡುಗ ಇದ್ದ. ಬಾಲಕ ಸಂಘದಲ್ಲಿ ನಾನು ಇಲ್ಲಿ ಬೆಂಗಳೂರಲ್ಲಿ ಇದ್ದಾಗ ವಿಷ್ಣು ಸಹಸ್ರನಾಮ ಹೇಳ್ಕೊಡ್ತಾ ಇದ್ದೆ. ಆ ವಿಷ್ಣು ಸಹಸ್ರನಾಮ ಅವರಿಗೆಲ್ಲ ಅಭ್ಯಾಸವಾಗಿತ್ತು. ಸೆಕೆಗಾಲ ಬಂತು, ರಜಾ ಬಂತು, ಮನೆಗೆ ಹೋಗಿದ್ದ ಶೃಂಗೇರಿ ಅವನ ಮನೆ. ಅಲ್ಲಿ 10-12 ವರ್ಷದ ಹುಡುಗ ಆತ ಅಲ್ಲಿಂದ ಒಂದು ಕಾಗದ ಬರೆದ, ಸ್ವಾಮೀಜಿ 2-3 ದಿನಗಳ ಹಿಂದೆ ನಮ್ಮ ಚಿಕ್ಕಪ್ಪನ ಮನೆಗೆ ಬೆಂಕಿ ಬಿದ್ದಿತ್ತು, ದಗ ದಗನೆ ಉರಿತಾ ಇತ್ತು, ನಮ್ಮ ಮನೆಯ ಮಾಡಿಯ ಒಂದೇ ಒಂದು ಹುಲ್ಲು ಕೂಡ ಕರಕಲಾಗಿಲ್ಲ. ಅಲ್ಲಿ ಬೆಂಕಿ ಬಿದ್ದಂತಹ ಸಂದರ್ಭದಲ್ಲಿ ನಾನಿಲ್ಲಿ ವಿಷ್ಣು ಸಹಸ್ರನಾಮ ಮಾಡ್ತಾ ಇದ್ದೆ, ಪಾರಾಯಣ ಮಾಡ್ತಾ ಇದ್ದೆ ಅಂತ ಕಾಗದ ಬರೆದಿದ್ದಾನೆ. ಅವನಿಗೆ ಹೆಚ್ಚು ಬರಿಕೆ ಕೂಡ ಬರುವುದಿಲ್ಲ, ಚಿಕ್ಕ ಹುಡುಗ, ಇಷ್ಟನ್ನೇ ಬರೆದಿದ್ದಾನ ಅವನು. ಎಂತಹ ಪರಮಾದ್ಭುತವಾದ, ಪಕ್ಕದ ಮನೆಯಲ್ಲಿ ಬೆಂಕಿ ಬಿದ್ದಿದ್ದು, ಪಕ್ಕದ ಮನೆಗೆ ಬೆಂಕಿ ಬಿದ್ದು ದಗದಗಿಸಿ ಉರಿತಾ ಇದ್ರೆ, ಈ ಕಡೆ ಮನೆ ಉರಿತಾ ಇದ್ರೆ, ಅದು ಕರಕಲಾಗದೇ ಇದ್ರೆ, ಆ ಟೈಮ್ ಆ ಸಮಯಕ್ಕೆ ಸರಿಯಾಗಿ ತಾನು ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡ್ತಾ ಇದ್ದೇನೆ, ಅದರ ಪರಿಣಾಮವಾಗಿ ಹೀಗೆ ರಕ್ಷಣೆ ಆಗಿದೆ ಅಂತನೋ ಮಾತನ್ನ ಅವನು, ಎಷ್ಟೋ ವರ್ಷ ಆಯ್ತು ಅವನು ಬರೆದು, ಇನ್ನೂ ನೆನಪು. ಈ ರೀತಿಯಲ್ಲಿ ಆ ಪರಮಾತ್ಮನ ಪಾದಾರವಿಂದಗಳಲ್ಲಿ ನಮ್ಮನ್ನು ನಾವು ತುಂಬಿಕೊಂಡಿದ್ದಾಗ ನಾವು ಹೇಗೆ ಅಶಕ್ತರಾಗ್ತೇವೆ, ಹೇಗೆ ನಮ್ಮ ಸಂಸಾರ ಹಾಳಾಗೋದಕ್ಕೆ ಹೇಗೆ ತಾನೇ ಸಾಧ್ಯ, ಇನ್ನೂ ಚೆನ್ನಾಗಾಗ್ತದೆ. ಈ ರೀತಿಯಲ್ಲಿ ನಾವು ಪರಮಾತ್ಮ ಸ್ಮರಣೆಯನ್ನು ಮಾಡಬೇಕು ಅಂತ ಹೇಳಿಕೊಡ್ತಾರೆ. ಯಾವ ರೀತಿಯಲ್ಲಿ ಮಾಡಬೇಕು, ನಮ್ಮ ಜೀವನನ್ನು ಸ್ವಲ್ಪ ನೋಡಬೇಕು ನಾವು, ಅಂದರೆ ನಮ್ಮ ಮನಸ್ಸನ್ನು ನಾವು ಸ್ವಲ್ಪ ನೋಡಬೇಕು. ಇತರ ಚಿಂತನೆಗಳನ್ನು ಎಷ್ಟು ತುಂಬಿಕೊಳ್ತೇವೆ ನಮ್ಮ ಮನಸ್ಸಲ್ಲಿ,
ಅವ್ರ ಮನೇಲಿ ಹಾಗಾಯ್ತು, ಇವ್ರ ಮನೇಲಿ ಹೀಗಾಯ್ತು, ಅವ್ರು ಹಾಗಂದ್ರು, ಇವ್ರು ಹೀಗಂದ್ರು, ಅವ್ರು ಹಾಗಂದ್ರು, ಇವ್ರು ಹೀಗಂದ್ರು, ಅವ್ರ ಮನೇಲಿ ಹಾಗಾಯ್ತು, ಅವ್ರ ಮಗ ಅಮೆರಿಕಕ್ಕೆ ಹೋದ, ಯಾರ್ಯಾರ ಮನೆ ವಿಚಾರ, ಎಷ್ಟೆಷ್ಟು ವಿಚಾರ ಗೊತ್ತಿದೆ ನಮಗೆ. ಇನ್ನೂ ಏನಾದರೂ ಯಾರಾದರೂ ತಂದು ಹೇಳಿದರೆ ಹಾಂ ಹೇಳಿ 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 ಅಂತ ಕಿವಿ ಕೊಟ್ಕೊಂಡು ಕೇಳಿ, ಅಂತಂಥ ಚಿಂತೆಗಳಿಗೆಲ್ಲ, ಕೆಲಸಕ್ಕೆ ಬಾರದೇ ಇರತಕ್ಕಂಥ ಬಯಲ ಚಿಂತೆಗಳಿಗೆಲ್ಲ ಎಷ್ಟೊಂದು ಸಮಯ ಇದೆ ನಮಗೆ. ಆದರೆ ಪರಮಾತ್ಮನ ಶಕ್ತಿಯನ್ನು ಪಡೆಯಬೇಕು ಅಂತ ಇಷ್ಟಪಡ್ತಕ್ಕಂಥವ್ರು ಯಾವ ರೀತಿಯಲ್ಲಿ ಇರಬೇಕು, ಬಸವಣ್ಣನವರು ಹೇಳ್ತಾರೆ, ಪರಚಿಂತೆಯಮಗೇಕೆ ಅಯ್ಯ, ಪರಚಿಂತೆಯಮಗೇಕೆ ಎಮ್ಮಯ ಚಿಂತೆ ಯಮಗೆ ಸಾಲದೆ, ಪರಚಿಂತೆಯಮಗೇಕೆ ಅಯ್ಯ, ಪರಚಿಂತೆಯಮಗೇಕೆ. ಕೂಡಲ ಸಂಗನೋ ವಲಿಯನೋ ವಲಿಯವನೋ, ಕೂಡಲ ಸಂಗನೋ ವಲಿವನೋ ವಲಿಯನೋ ಎಂಬ ಚಿಂತೆ ಹಾಸಲುಂಟು ಹೊದೆಯಲುಂಟು, ಎಂಬ ಚಿಂತೆ ಹಾಸಲುಂಟು ಹೊದೆಯಲುಂಟು. ಪರ ಚಿಂತೆಯ ಮಗೆ ಏಕೆ ಅಯ್ಯ, ಪರ ಚಿಂತೆಯ ಮಗೆ ಏಕೆ ಅಯ್ಯ, ಪರ ಚಿಂತೆಯ ಮಗೆ ಏಕೆ ಎಮ್ಮಯ ಚಿಂತೆ ಯಮಗೆ ಹಾಸಲುಂಟು ಹೊದೆಯಲುಂಟು, ಎಂಬ ಚಿಂತೆ ಹಾಸಲುಂಟು ಹೊದೆಯಲುಂಟು. ಪರ ಚಿಂತೆಯ ಮಗೆ ಏಕೆ ಅಯ್ಯ, ಪರ ಚಿಂತೆಯ ಮಗೆ ಏಕೆ ಅಯ್ಯ, ಪರ ಚಿಂತೆಯ ಮಗೆ ಏಕೆ ಎಮ್ಮಯ ಚಿಂತೆ ಯಮಗೆ ಸಾಲದೆ, ಎಮ್ಮಯ ಚಿಂತೆ ಸಾಲದೆ, ಪರ ಚಿಂತೆಯಮಗೆ ಏಕೆ ಅಯ್ಯ, ಪರ ಚಿಂತೆಯಮಗೆ ಏಕೆ ಅಯ್ಯ, ಪರ ಚಿಂತೆಯಮಗೆ ಏಕೆ. ಒಂದು ವೇಳೆ ಚಿಂತೆ ಇಟ್ಕೊಳ್ಬೇಕು ಅಂತ ನಿಮಗೆ ಇಷ್ಟ ಆಯಿತು ಅಂತ ಇಟ್ಕೊಳ್ಳಿ. ಚಿಂತೆ ಮಾಡಿ 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 ಅಭ್ಯಾಸ ಆಗಿರೋರಿಗೆ ಚಿಂತೆ ಬಿಡು ಅಂತ ಹೇಳಿದ್ರೆ ಅವರಿಗೆ ಏನು ಜಗತ್ತನ್ನೇ ಬಿಟ್ಟಾಗ ಏನು ಎಂಥದ್ದು ಎಲ್ಲವನ್ನು ಬಿಟ್ಟಾಗೆ ಏನು ಕಷ್ಟ ಆಗಬಹುದು. ಚಿಂತೆ ಮಾಡಿ 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 ಅಭ್ಯಾಸವಿರತಕ್ಕಂಥ ಮನಸ್ಸಿಗೆ ನಮ್ಮ ಬಸವಣ್ಣನವರು ಒಂದು ಒಳ್ಳೆ ಚಿಂತೆ ಕೊಡ್ತಾ ಇದ್ದಾರೆ. ಎಂಥ ಚಿಂತೆ ಗೊತ್ತೇನು? ಚಕೋರಂಗೆ ಚಂದ್ರಮನ ಬೆಳಗಿನ ಚಿಂತೆ, ಚಕೋರಂಗೆ ಚಂದ್ರಮನ ಬೆಳಗಿದ ಚಿಂತೆ, ಅಂಬುಜಕ್ಕೆ ಬಾನುವಿನ ಉದಯದ ಚಿಂತೆ, ಅಂಬುಜಕ್ಕೆ ಭಾನುವಿನ ಉದಯದ ಚಿಂತೆ, ಭ್ರಮರಂಗೆ ಪರಿಮಳದ ಭ್ರಮರಂಗೆ ಪರಿಮಳದ
ಬಂಡುಂಬ ಚಿಂತೆ ಭ್ರಮರಂಗೆ ಪರಿಮಳದ ಭ್ರಮರಂಗೆ ಪರಿಮಳದ ಬಂಡುಂಬ ಚಿಂತೆ ಯಮಗೆ ನಮ್ಮ ಕೂಡಲ ಸಂಗಮ ದೇವರ ಚಿಂತೆ ಚಕೋರಂಗೆ ಚಂದ್ರಮನ ಬೆಳಗಿನ ಚಿಂತೆ ಚಕೋರಂಗೆ ಚಂದ್ರಮನ ಬೆಳಗಿನ ಚಿಂತೆ ಅಂಬುಜ ಸ್ವಾಮೀಜಿ ಮಹಾರಾಜ ಜೀ ಕೀ
ಆಮೆನ್.